ಮೇಡಮ್ ಆಟೋ ದುಡ್ಡು ಕೊಡಿ. ಮೇಡಮ್ ಏನ್ ಬೇಕಾಗಿತ್ತು? ಅದು ನಾನು ಕಾಂಪಿಟೇಷನ್ ಬಂದಿದ್ದೀನಿ. ಅಲ್ಲ ಮಗ, ಡಿ ಕೆ ಡಿ ಅಂದ್ರೆ ಏನ್ ಅನ್ಕೊಂಡಿದಾರ ಇವರು? ಇಂಥವ್ರೆಲ್ಲ ಬಂದ್ರೆ ಉದ್ಧಾರ. ಕಾರ್ತಿಕ್ ಸರ್ಗೆ ಏನಾರು ಗೊತ್ತಾಗಬೇಕು, ಹೋಗುದು ಉಪ್ಪಿನಕಾಯಿ ಹಾಕ್ತಾರಷ್ಟೇ. ಸ್ಟೇಜ್ ರೆಡಿ ಆಯ್ತಾ? ಮೇಡಮ್, ಕಾರ್ತಿಕ್ ಸರ್ ಯಾವ್ದೇ ಕಂಟೆಂಟ್ ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲರನ್ನು ಉಗಿತಾ ಇದಾರೆ, ಬೈತಾ ಇದಾರೆ. ಇದನ್ನ ಟಿವಿಲಿ ತೋರ್ಸಕ್ಕಾಗುತ್ತಾ? ಏನಾದ್ರೂ ಫನ್ ಬೇಕು ಮೇಡಮ್, ಸೆಂಟಿಮೆಂಟ್ ಬೇಕು. ಅವ್ರ ಆಗಿರಿ, ಒಂದ್ ವೇಳೆ ಅಂತದ್ ಏನಾದ್ರು ಆದ್ರೆ ಶೋನೇ ಬಿಟ್ಟು ಹೊರಟೋಗ್ಬಿಡ್ತಾರೆ. ಹೋಗ್ಲಿ ಬಿಡಿ ಮೇಡಮ್, ಅದೇ ಒಂದ್ ಕಂಟೆಂಟ್ ಆಗುತ್ತೆ ಟೆಲಿಕಾಸ್ಟ್ ಗೆ. ಹೌದಾ? ಹಾಗಿದ್ರೆ ಇರಿ ನೋಡೋಣ. ಇಷ್ಟೇ, ಯಾರಿಗ್ ಬೇಕಾದ್ರೆ ಅವ್ರಿಗೆ ಕೊಟ್ಬಿಡ್ತಾರೆ. ಒಂದ್ ನಿಮಿಷ ಸುಮ್ನೆ ಇಷ್ಟೆಲ್ಲ ಜಗಳ ಯಾಕೆ? ಲೈನಲ್ಲೇ ಬರ್ತೀನಿ. ಓಕೆ, ನಿಮ್ ಲೈನಲ್ಲೇ ಬನ್ನಿ. ಕ್ಯೂನಲ್ಲೇ ಬರ್ತಾರೆ, ಫಿಕ್ಸಿಂಗ್ ಏನಿಲ್ಲ. ಏನ್ ಮೇಡಮ್, ನಿಮ್ ಬುದ್ಧಿ ಇದೆಯಾ? ಆ ಗಾತ್ರದ ಹುಡುಗಿನ ಕರೀತಿರಲ್ಲ. ನೀವೇ ಅಲ್ವೇನ್ರಿ ಹೇಳಿದ್ದು ಟೆಲಿಕಾಸ್ಟಿಂಗ್ಗೆ ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತ? ಇಂಥವ್ರು ಇದ್ರೇನೆ ಒಳ್ಳೆ ಕಂಟೆಂಟ್ ಸಿಗೋದು. ಗೀತಾ, ಗೀತಾ, ಎಲ್ಲಿ ಹೋದ್ಲಿ ಇವಳು? ಗೀತಾ, ಗೀತಾ, ಯಾಕೋ ಕೂಗ್ತಿದ್ಯಾ? ಗೀತಾ ಇಲ್ಲಮ್ಮ, ಅವಳ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿಲ್ವೇನ? ಫ್ರೆಂಡ್ ಮನೆಗೆ ಹೋದ್ಲ? ಯಾಕೆ ಹೋದ್ಲು ಇವಳು? ಯಾಕೋ, ಅವಳು ಇಲ್ಲಿದ್ರೆ ಬೆಳಗ್ಗೆ ಆಗಲ್ವಾ? ಏನ್ ಬೇಕಿತ್ತು? ಅಮ್ಮ, ಸ್ನಾನಕ್ಕೆ ಹೋಗ್ಬೇಕಿತ್ತು. ನೀ ರೆಡಿ ಇದೆ ನೋಡು.
ಸರಿ ಮಾ. ಆಮೇಲೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಒಂದ್ ಜೊತೆ ಬಟ್ಟೆ ನಾನು ತೆಗ್ದಿಡ್ತೀನಿ, ನೀನ್ ಸ್ನಾನಕ್ಕೆ ಹೋಗು. ಸರಿ ಮಾ. ಅಮ್ಮ ಬ್ಲೂ ಕಲರ್ದು. ಇದೇನೋ? ಅದಲ್ಲಮ್ಮ ಹಳೇದು, ನಾನು ಯೂಸ್ ಮಾಡಲ್ಲ ಅದು. ಇದು ಬ್ಲೂನೆ, ಇದು ನೋಡು. ಇದಾ? ಅದು ಅಲ್ಲಮ್ಮ. ಇದು ಅಲ್ವೇನೋ? ಗೀತ ಇದ್ದಿದ್ದೆ ಕರೆಕ್ಟಾಗಿ ಹುಡ್ಕೊಡ್ತಾ ಇದ್ಲು. ಸಾಕು ಸುಮ್ಮನೆ ಇರೋ, ಹಳೆ ಶರ್ಟ್ಗಳನ್ನೆಲ್ಲ ಹಾಕಲ್ಲ ಅಂದ್ಮೇಲೆ ಇಲ್ಯಾಕೆ ಇಟ್ಟಿದ್ದಾಳೆ ಅಷ್ಟು ಚಂದ ಅವಳು ನೋಡ್ಕೊಳ್ಳೋದು ಅಲ್ವೋ? ಹುಟ್ಟಾಗಿಂದ ನಾನು ನಿನ್ನ ನೋಡ್ಕೊಂಡಿರೋದು. ನಿನ್ಗೇನು ಒಪ್ಪತ್ತೆ, ನಿನ್ ಮೇಲೆ ಏನು ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಲ್ಲಮ್ಮ ನಾನು ಹೇಳಿದ್ದು. ಈಗೇನು ಯಾವುದೋ ಒಂದು ಬಟ್ಟೆ ಹಾಕೊಂಡು ಹೋಗೋಕ್ಕಾಗಲ್ವಾ ನಿನಗೆ? ಗೀತ ಆಗಿದ್ದಿದ್ರೆ ನನಗೆ ಯಾವ್ದು ಬೇಕೋ ಅದೇ ಕೊಡ್ತಾ ಇದ್ಲು, ಅದನ್ನ ಹೇಳ್ದೆ. ಎಲ್ರಿಗೂ ಮೋಡಿ ಮಾಡಿ ಹಾಕಿದಾಳೆ. ನೀನು ನಿಮ್ಮಪ್ಪನ ಸಾಲಿಗೆ ಸೇರ್ತಿದ್ಯಾ? ಸ್ಟೇಜ್ ಮೇಲೆ ಕಾರ್ತಿಕ್ ಸರ್ ಅಲ್ಲಿದ್ದಾರೆ, ಹೋಗಮ್ಮ. ಏನ್ರಿ ಶಾರ್ಟ್ ಲಿಸ್ಟ್ ಮಾಡಿದೀನಿ ಅಂತೀರಾ? ಒಬ್ರಿಗೂ ಡ್ಯಾನ್ಸ್ ಮಾಡಕ್ ಬರಲ್ಲ ಸರ್, ಈಗ ಸಾಲ್ದಿದ್ದಕ್ಕೆ ಇನ್ಫ್ಲುಯೆನ್ಸ್ ಮಾಡಕ್ ಬರ್ತಾರೆ ಇಲ್ಲಿ. ಸರ್ ಆಲ್ರೆಡಿ ಜಡ್ಜಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಯಾರಾದ್ರೂ ಶೂಟ್ ಮಾಡಂತ ಕಂಟೆಸ್ಟೆಂಟ್ಸ್ ಇದ್ರೆ ಸೆಲೆಕ್ಟ್ ಮಾಡ್ತೀರಾ? ನೀವೇನ್ರಿ ನನ್ಗೆ ಹೇಳೋದು, ನಂಗೆ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡ್ತೀನಿ. ನನ್ ಮೊದ್ಲೇ ಚಾನೆಲ್ ಹೇಳಿದೀನಿ, ಕಂಟೆಂಟ್ಗೋಸ್ಕರ ನಾನು ಏನು ಕೆಲಸ ಮಾಡಲ್ಲ, ನಾನು ಇರೋದೇ ಹೀಗೆ. ಸರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಳಿಸ್ತೀನಿ, ನಿಮ್ಗೆ ಇಷ್ಟ ಆಗ್ಬೋದು. ನೋಡಿ ನಾನು 5 minutes ವೆಯ್ಟ್ ಮಾಡ್ತೀನಿ, ಒಳ್ಳೆ ಕಂಡೀಷನ್ ಬಂದಿಲ್ಲ ಅಂದ್ರೆ ನಾನು ಹೋಗ್ತಾ ಇರ್ತೀನಿ. ಐ ಅಶ್ಯೂರ್ ಯು ಸರ್, ಖಂಡಿತ ಸಿಗ್ತಾರೆ, ಈಗಲೇ ಕಳಿಸ್ತೀನಿ. ಅಪ್ಪ ನೀವ್ ಅನ್ಕೊಂಡಿರೋ ದಾರಿಲಿ ಇವತ್ ಮೊದಲನೇ ಹೆಜ್ಜೆ ಇಡಕ್ ಹೋಗ್ತಾ ಇದ್ದೀನಿ. ನನಗೆ ಶಕ್ತಿ ಧೈರ್ಯ ಎಲ್ಲ ನೀನೇ ಕೊಟ್ಟು ಕಾಪಾಡಬೇಕಪ್ಪ. ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ. ಇದರಿಂದ ದೊಡ್ಡ ಹೆಸರು ಮಾಡಬೇಕು, ಫೇಮಸ್ ಆಗಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ ಅಪ್ಪ. ಗಂಡನ ಮನಸ್ಸಲ್ಲಿ, ನನ್ನ ಮನೆಯವ್ರ ಮನಸ್ಸಲ್ಲಿ ಭದ್ರವಾದ ಸ್ಥಾನ ಸಿಕ್ಕರೆ ಸಾಕು.
ಸವಿತಾ ಅವರೇ ಬನ್ನಿ. ಪಿಂಕಿ, ಪಿಂಕಿ, ಪಿಂಕಿ. ಯಾಕ್ರಿ ದತ್ತ ಅವ್ರೆ, ಯಾಕೆ ಹಂಗೆ ಕೂಕೋತಾ ಇದ್ದೀರಾ? ಒಂದ್ ಕಾಫಿ ಮಾಡಕ್ ಬರಲ್ವಾ? ಕಾಫಿ ಊಟಾಯ್ತು ನೋಡಿ ಅತ್ತೆ, ಒಂದ್ ಕಾಫಿ ವಿಷಯಕ್ಕೆ ಯಾವ ರೀತಿ ಮಾತಾಡ್ತಾರೆ? ಯಾಕೋ ದತ್ತ ಹಾರಾಡ್ತಿದ್ಯಾ? ಚಿಕ್ಕಮ್ಮ, ಇದೊಳಗೆ ಕಾಫಿ ಎಲ್ಲ ಕಲ್ಗಚ್ ಕಲ್ಗಚ್ಚಿದಂಗಿದೆ. ನಾನು ಮಾಡೋಕ್ ಬರೋದು ಹೀಗೇನೆ. ಹೌದಾ? ನನಗ್ ಬೈಯಕ್ ಬರೋದು ಹೀಗೇನೆ. ಅಯ್ಯೋ, ಒಂದ್ ಚಿಕ್ಕ ಕಾಫಿ ವಿಷಯಕ್ಕೆ ಹೀಗ ಕಿತ್ತಾಡೋದು? ಚಿಕ್ಕ ಕಾಫಿ ವಿಷಯ ಎಲ್ಲ ಬಿಟ್ಟತ್ತೆ, ಬೆಳಗ್ಗೆನೆ ಎದ್ದು ಒಳ್ಳೆ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ, ನಾವು ಮಾಡೋ ಕೆಲ್ಸಕ್ಕೆ ಎನರ್ಜಿ ಇರುತ್ತೆ. ಏನ್ರಿ ಇಷ್ಟು ದಿನ ಇಲ್ದಿರೋದು ಇವತ್ತು? ಯಾಕೆ ಅಂದ್ರೆ ಇಷ್ಟು ದಿನ ಮಾಡ್ತಾ ಇದ್ದು ಗೀತಾ. ಅವ್ರು ಮಾಡ್ತಾ ಇದ್ದ ಕಾಫಿ ತಿಂಡಿ ಊಟ ಎಲ್ಲ ಫಸ್ಟ್ ಕ್ಲಾಸ್ ಆಗಿರ್ತಾ ಇತ್ತು. ಗೀತಾ ಈ ಮನೆಗೆ ಬಂದ್ಮೇಲೆ ನಾವ್ ಯಾರಾದ್ರೂ ಹೋಟ್ಲಿಗೆ ಹೋಗಿದೀವಾ? ಇಲ್ಲ. ಯಾಕೆ ಅಂದ್ರೆ ಗೀತಾ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು. ಆದ್ರೆ ಈಗ ನೋಡಿ, ಕಾಫಿ ಕುಡಿಯೋದಕ್ಕೂ ಹೋಟ್ಲಿಗೆ ಹೋಗ್ಬೇಕು ಅನಿಸ್ತಾ ಇದೆ. ನಾನಂತೂ ಊಟ ತಿಂಡಿ ಏನು ಮಾಡೋದಿಲ್ಲ ಇಲ್ಲಿ. ದತ್ತ, ಇದು ತುಂಬಾ ಅತಿ ಆಯ್ತು. ಅವಳು ಈ ಮನೆ ಸೊಸೆಯಾಗಿ ಬರೋಕ್ ಮುಂಚೆ ನಾವೆಲ್ಲ ಕೆಲಸನೂ ಮಾಡ್ತಿರ್ಲಿಲ್ವೇನೋ? ಹಾ ಕೇಳಿ ಚಿಕ್ಕತ್ತೆ. ಅದೆಲ್ಲ ಮರ್ತೋಗಿದೆ ಚಿಕ್ಕಮ್ಮ. ಗೀತನ್ ಕೈ ರುಚಿ ತಿಂದ್ಮೇಲೆ ಅದೇ ನಾಲ್ಗೆ ಗೊತ್ಬಿಟ್ಟಿದೆ, ಬೇರೆದೆಲ್ಲ ಮರ್ತೋಗ್ಬಿಟ್ಟಿದೆ. ಸೀಮೆಗಿಲ್ದಿರೋ ಅಡ್ಗೆ ಅವಳ್ದು ನೋಡ್ತಾ ಇರು, ಇವತ್ ನಾನು ಅಡ್ಗೆ ಮಾಡ್ತೀನಿ ಅಲ್ವಾ ಅತ್ತೆ? ಇವ್ರಿಗೇನ್ ಗೊತ್ತಾಗ್ಬೇಕು, ಒಟ್ಟಲ್ಲಿ ನೀವು ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಯಾರಾದ್ರೂ ಒಬ್ರು ಸಿಗ್ಬೇಕು. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನನ್ ಮೈಗಳ್ಳಿ ಅಂತನಾ? ಇನ್ ಮುಂದೆ ನಾದ್ರೂ ಚೆನ್ನಾಗಿ ಮಾಡೋದ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ನಾಲ್ಕ್ ದಿನ ನಾನ್ ಮಾಡಿರೋ ಅಡ್ಗೆನ ತಿನ್ನಿ, ಆಗ ನಾಲ್ಗೆ ಅಭ್ಯಾಸ ಆಗುತ್ತೆ. ಏನಿಲ್ಲ, ಗೀತಾ ಅವ್ರು ಚೆನ್ನಾಗಿ ಮಾಡ್ತಾರೆ, ಇದನ್ನ ನಾನು ಒಬ್ಬನೇನ್ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಇವತ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಪಿಂಕಿ, ನೀ ಸುಮ್ಮನೆ ಇದ್ ಬಿಡು, ಗೀತಾ ಎಲ್ರಿಗೂ ಮಂಕ್ ಬೂದಿ ಹರ್ಚಿದಾಳೆ. ಬಾ ನೀನ್ ನನ್ ಜೊತೆ. ಬೇಗ ಕರೆಸಿ ಕಂಟೆಸ್ಟೆಂಟ್ ನ. ಯಾಕ್ರಿ ನನ್ ಟೈಮ್ ವೇಸ್ಟ್ ಮಾಡ್ತೀರಾ ಸರ್? ಇವ್ರೆ ಕಂಟೆಸ್ಟೆಂಟ್. ಇದ್ರೆಲ್ಲ ಗೊತ್ತಾಗತ್ತೆ ನೀವ್ ಶಾರ್ಟ್ ಲಿಸ್ಟ್ ಮಾಡಿರೋದು ಹೇಗಿದ್ದಾರೆ ಅಂತ. ಏನ್ರಿ ನೀವು ಡ್ಯಾನ್ಸ್ ಮಾಡ್ತೀರಾ? ನೀವು ಡಿ ಕೆ ಡಿಲಿ ಕಾಂಪೀಟ್ ಮಾಡ್ಬೇಕಾ? ಅಲ್ಲ ರೀ, ನೀವು ಡ್ಯಾನ್ಸ್ ಮಾಡ್ತೀರಾ? ಹೌದು ಸರ್, ಸುಮಾರಾಗಿ ಮಾಡ್ತೀನಿ ಅಂತ ಎಲ್ರು ಹೇಳ್ತಾರೆ. ಯಾರು? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮನೆಯವರು? ರೀ, ನಿಮ್ಮನೆಯವರು ನೀವು ಚೆನ್ನಾಗಿ ಮಾಡ್ತೀರ ಅಂತಾನೆ ಹೇಳ್ತಾರೆ, ಇಲ್ಲಿಗೆ ಬಂದು ನಮ್ಮ ತಲೆ ಹಾಕ್ರಿ ತಿಂತೀರಾ? ಕನ್ನಡಿಲಿ ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ? ನೀವು ಡ್ಯಾನ್ಸರ್ ಆಗ್ಬೇಕು, ಡಿ ಕೆ ಡಿ ವಿನ್ನರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಆಸೆ ಪಡೋಕ್ ಮುಂಚೆ ನಮ್ಗೆ ಆ ಯೋಗ್ಯತೆ ಇದೆಯಾ ಅಂತ ನೋಡ್ಕೊಬೇಕು. ಬರೀ ಕನ್ಸ್ ಕಾಣೋದಷ್ಟೇ ಅಲ್ಲ ಸರ್, ಅದಕ್ಕೆ ಕಷ್ಟನೂ ಪಡ್ತೀನಿ. ಡ್ಯಾನ್ಸ್ ಮಾಡೋದಕ್ಕೆ ಫಿಸಿಕಲಿ ಫಿಟ್ ಆಗಿರ್ಬೇಕು. ಡ್ಯಾನ್ಸ್ ಮಾಡೋದಕ್ಕೂ ದೇಹಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ದೇಹ ಡ್ಯಾನ್ಸ್ ಮಾಡುತ್ತೆ, ಆದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಡ್ಯಾನ್ಸ್ ಮಾಡ್ತೀನಿ ಅನ್ನೋ ಮನಸ್ಸು. ನೀವ್ ಹೇಳೋ ಹಾಗಿದ್ದಿದ್ರೆ ಸಣ್ಣಗಿರೋರೆಲ್ಲರೂ ಡ್ಯಾನ್ಸರ್ಸ್ ಆಗ್ಬೋದಿತ್ತಲ್ವಾ ಸರ್? ಡ್ಯಾನ್ಸ್ ಬರುತ್ತೆ ಅನ್ನೋ ಗೊತ್ತಿಲ್ಲ, ಮಾತಂತೂ ಚೆನ್ನಾಗಿ ಮಾತಾಡ್ತೀರಾ. ಬಗ್ಗಿ ಸರ್, ನಿಮ್ ಕೈ ಬೆರಳಿಂದ ಕಾಲ್ ಬೆರಳನ್ನ ಮೊದಲು ಟಚ್ ಮಾಡಿ. ಯಾಕೆ ಆಗಲ್ವಾ? ಏನು ಮನ್ಸು ಡ್ಯಾನ್ಸು ಅಂತಿದ್ರಿ? ಮನ್ಸು ಬೇರೆ, ಡ್ಯಾನ್ಸ್ ಬೇರೆ. ಟಚ್ ಮಾಡಿ ನೋಡೋಣ. ತಗೊಳ್ಳೋದತ್ತ? ಬೇಡ. ಅಯ್ಯೋ, ನಾನೇ ಮಾಡಿದ್ದು ಕಣೋ, ಪಿಂಕಿ ಅಲ್ಲ. ತಗೋ ನೋಡಿದ್ರಾ, ಕುಡಿಯೋದಕ್ಕಿಂತ ಮುಂಚೆನೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರು. ಅವ್ರ ತಲೆಯಲ್ಲಿ ಕುತ್ಕೊಂಡಿದೆ ಗೀತಾ ಒಬ್ಳೆ ಚೆನ್ನಾಗಿ ಮಾಡೋದು ಅಂತ. ಹೌದು, ಗೀತಾ ಅವ್ರು ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ತಾನೇ ಹೇಳಿದ್ದು. ನೋಡಿದ್ರಾ,
ಗೀತಾ ಎಲ್ಲಾ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲರೂ ಅವಳ ಕಡೆ ಬೆಟ್ ಮಾಡಿ ಹೆಜ್ಜೆ ಹೆಜ್ಜೆಗೂ ಹಂಗಿಸ್ತಾ ಇದ್ರಿ. ಈಗ ಅವಳು ಅರ್ಧ ದಿನ ಇಲ್ಲ ಅಂದಿದ್ದಕ್ಕೆ ನಿಮ್ ಹಣೆ ಬರಗಳು ಗೊತ್ತಾಗ್ತಾ ಇದೆ. ಸಾಕು ಸುಮ್ನೆ ಇರೆ, ನೀನು ಅವಳು ತಾಳಕ್ ತಕ್ಕ ಕುಣಿಬೇಡ. ಅವಳಿನ್ನೂ ಬಂದು ಒಂದ್ ವರ್ಷನೂ ಆಗ್ಲಿಲ್ಲ, ಆಗ್ಲೇ ಮನೆನೆಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಗಾತ್ರಕ್ಕೆ ತಕ್ಕ ಹಾಗೆ. ಇಷ್ಟು ವರ್ಷ ನಾನ್ ಮನೇನ್ ನಿಭಾಯಿಸ್ಕೊಂಡ್ ಬಂದಿದ್ದು ಹೊಳೆಯಲ್ಲಿ ಹುಣ್ಸೆ ಹಣ್ಣು ಕಿವುಚ್ದಾಗಾಯ್ತು. ಹಂಗೆ ಚಿಕ್ಕತೆ, ಹೊಸ ನೀರ್ ಬಂದ್ರೆ ಹಳೆ ನೀರ್ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟ ಹೇಳೋಳು, ನೀನೇ ಅದನ್ನೆಲ್ಲ ಮಾಡ್ಬೇಕಾಗಿತ್ ಕಣೆ ಪಿಂಕಿ. ಹಾಗ ಮಾಡೋದಕ್ ಬಿಟ್ರೆ ತಾನೆ ಯಾವಾಗ್ಲೂ ಎಲ್ಲದನ್ನ ನಾನೇ ಮಾಡ್ತೀನಿ ಅಂತ ಮುಂದೆ ಹೋಗ್ತಾಳೆ. ಯಾಕೆ ಸುಳ್ಳು ಹೇಳ್ತೀಯಾ? ಎಷ್ಟ್ ಸತಿ ನಿನ್ ಕೆಲ್ಸನೆಲ್ಲ ಅವಳೇ ಮಾಡಿದಾಳೆ, ನಾನೇ ನೋಡಿದೀನಿ. ಹ್ಮ್, ನಾನೇನ್ ಹೇಳಿದ್ರು ತಪ್ಪೆ, ಅವಳ್ ಮಾಡಿದ್ ಸರಿ. ಇನ್ ಮುಂದೆ ನೋಡ್ತಾ ಇರಿ ನಾನು ಚಿಕ್ಕತೆ ಮನೆ ಹೇಗ್ ನಡೆಸ್ಕೊಂಡು ಹೋಗ್ತೀವಿ ಅಂತ. ಒಟ್ನಲ್ಲಿ ಗೀತನ ಯಾವ ಫ್ರೆಂಡ್ ಮನೆಗೂ ಕಳ್ಸಬಾರ್ದು. ಯಾಕೋ, ನಾನೇ ಕಳಿಸಿದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಗಂಡ ಅನ್ಸ್ಕೊಂಡು ನೀನು ಹದ್ ಬಸ್ನಲ್ಲಿ ಇಟ್ಕೋಬೇಕು. ಲಕ್ಕಿ, ಇನ್ಮೇಲೆ ಅವಳನ್ನ ಎಲ್ಲಿಗೂ ಹೊರಗಡೆ ಕಳಿಸ್ಬೇಡ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನೀನೇ ಜೊತೆಗೆ ಹೋಗು. ಆ ತೇರನ್ನ ಕರ್ಕೊಂಡು ಹೋಗಿ ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಬಾಪ. ಲಕ್ಕಿ, ಆಗಲ್ವಾ? ಬೆಲ್ಟ್ ಟಚ್ ಮಾಡಿ ನೋಡೋಣ. ಅದಕ್ಕೆ ಬಾಯ್ ಮುಚ್ಕೊಂಡ್ ಮಾಡ್ತಿದ್ದಾರೆ. ಇದನ್ನೇ ಹೇಳಿದ್ದು, ನಾವೇನ್ ಸಾಧನೆ ಮಾಡ್ಬೇಕು, ಎಲ್ಲಿ ರೀಚ್ ಆಗ್ಬೇಕು ಅನ್ನೋದು ನೆನಪಲ್ಲಿರುತ್ತೆ. ಆದ್ರೆ ಆ ರೀಚ್ ಆಗೋ ದಾರಿನ ನಾವು ಮರ್ತು ಬಿಟ್ಟಿರ್ತೀವಿ. ಡ್ಯಾನ್ಸ್ ಮಾಡೋದಂದ್ರೆ ನಾ ಶೀಸಿ ಅನ್ಕೊಂಡಿದ್ದೀರಾ? ಡ್ಯಾನ್ಸ್ ಮಾಡೋಕ್ಕೆ ಮನ್ಸಿದ್ರೆ ಸಾಲದು, ಆ ಮನ್ಸು ಮಾತು ಕೇಳಕ್ಕೆ ದೇಹ ಇರಬೇಕು. ಫ್ಲೆಕ್ಸಿಬಿಲಿಟಿ ಅನ್ನೋದು ಇಂಪಾರ್ಟೆಂಟು, ಫಿಟ್ ಆಗಿರಬೇಕು. ಅದು ನಿಮ್ಮ ಕೈಯಲ್ಲಿ ಆಗಲ್ಲ. ಇನ್ಯಾವತ್ತೂ ಈ ಥರ ಪ್ರಯತ್ನ ಪಡಬೇಡಿ. ಔಟ್.